ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೆರಿ ವಿತ್ ಪಾಪು ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಕಾನ್ಸೆಪ್ಟ್ ಬಂದು ನಿಮ್ಮ ಹೋಮ್ ಸ್ಕ್ರೀನ್ ಯಾವ ಥರ ಲೈವ್ ವಾಲ್ಪೇಪರ್ ಥರ ಇರಬೇಕು, ಮತ್ತು ಹೆಚ್ ಡಿ ವಾಲ್ಪೇಪರ್ ಥರ ಇರಬೇಕು, ಮತ್ತು ಬ್ಯಾಕ್ಗ್ರೌಂಡ್ ಕೂಡ ತುಂಬ ಚೆನ್ನಾಗಿದೆ, ಕಲರ್ಫುಲ್ ಆಗಿರಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಡೆಫಿನೆಟ್ಟಾಗಿ ನೀವು ಈ ಆ್ಯಪ್ನ ಯೂಸ್ ಮಾಡಲೇಬೇಕು. ಸೊ ಇದು ತುಂಬ ಲೇಟೆಸ್ಟ್ ಆಗಿರೋ ವಾಲ್ಪೇಪರ್. ಸೊ ಮೊದಲಿಗೆ ನಾವು ಪ್ಲೇಸ್ಟೋರ್ಗೆ ಹೋಗೋಣ. ಪ್ಲೇಸ್ಟೋರಲ್ಲಿ ನಿಮಗೆ ಫ್ಲೂಯಿಡ್ ಸಿಮ್ಯುಲೇಷನ್ ಅಂತ ಸಿಗುತ್ತೆ, ಫಸ್ಟ್ ಒನ್ನು. ಸೊ ನಾನು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನೀವು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋ ಕಾರಣ ನಾನು ಡೈರೆಕ್ಟಾಗಿ ಓಪನ್ ಮಾಡ್ಕೊಳ್ತೀನಿ. ನಿಮಗೆ ಓಪನ್ ಮಾಡಿಕೊಂಡಾಗ ಈ ಥರ ಸ್ಕ್ರೀನ್ ಬರುತ್ತೆ, ನೋಡ್ಬೋದು. ನೀವು ಯಾವ ಥರ ಆದರೂ ನೀವು ಮಾಡಿದ್ರೆ, ಕೈಯಲ್ಲಿ ಸ್ಲೈಡ್ಸ್ ಮಾಡಿದ್ರೆ ನಿಮ್ಗೆ ಈ ಥರ ಸಿಗುತ್ತೆ. ಮತ್ತು ನಿಮಗೇನಾದರೂ ಇಲ್ಲಿ ಕೂಡ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಬರುತ್ತಲ್ಲ, ಅಲ್ಲಿ ನೀವು ಇಲ್ಲಿ ಕ್ವಾಲಿಟಿ, ಹೈ, ಮೀಡಿಯಮ್, ಲೋ, ಫಸ್ಟ್ ಒನ್ನಲ್ಲಿ ನಿಮಗೆ ಸಿಗುತ್ತೆ. ನಮ್ಮ ಮೀಡಿಯಮ್ ತೊಗೊಂಡಿದ್ದೀನಿ. ಮತ್ತು ರೇಡಿಯಸ್ ಎಷ್ಟಿರಬೇಕು ಅಷ್ಟು ನಿಮಗೆ ಸಿಗುತ್ತೆ. ನಾನು 128 ಅಂತ ತೊಗೊಂಡಿದ್ದೀನಿ. ಮತ್ತು ಡಿಸಪಿರಿಯೇಷನ್ ಎಷ್ಟಿರಬೇಕು, ಇಮಿಡಿಯೇಟಾಗಿ ಹೋಗ್ಬಿಡ್ಬೇಕು ಅಂತ ಅಂದರೆ ನೀವು 100 ಇಟ್ಕೋಬೇಕು, 1 ಅಂತ ಇಟ್ಕೊಳ್ಳಿ, ಹೋಗ್ಬಿಡತ್ತೆ. ಬೇಡ ಅಂತಂದಾಗ ನಿಮಗೆ ಅದು ಡಿಸಪಿಯರೇಷನ್ ತುಂಬ ಲೇಟಾಗಿ ಹೋಗುತ್ತೆ. ಮತ್ತು ವೆಲಾಸಿಟಿನೂ ಅಷ್ಟೇ, ವೆಲಾಸಿಟಿ ನಿಮ್ಗೆ ಬೇಕಂದರೆ ನಿಮ್ಗೆ ಎಷ್ಟು ಬೇಕಾದ್ರೂ ಅಷ್ಟು ಇಟ್ಕೋಬೋದು. ವೆಲಾಸಿಟಿ ಕೂಡ ಹೋಮ್ ಸ್ಕ್ರೀನ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ರೇಡಿಯಸ್ ನಿಮಗೇನಾದರೂ ಬೇಕಂದರೆ, ರೇಡಿಯಸ್ ದಪ್ಪ ಬೇಕು, ಸಣ್ಣ ಬೇಕು ಅಂದರೂ ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಬ್ಲೋ ಆಗೋದು, ಮತ್ತು ಟೈಮಿಂಗು ಎಷ್ಟೊತ್ತಿರಬೇಕು ಅನ್ನೋದು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಬ್ಲೋ ಇಂಟೆನ್ಸಿಟಿ ಇಲ್ಲಿ ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಸನ್ ರೇಸಸ್ ಏನಾದರೂ ಬೇಕಂದರೆ ನೀವು ಸನ್ ರೇಸಸ್ಸು ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ನನಗೆ ಬೇಡ. ಆಮೇಲೆ ನಿಮಗೆ ಗಾಮ ಮತ್ತು ಸ್ಪರಿಕಲ್ ಇದ್ದರೆ ಸ್ಪರಿಕಲ್ಲು ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇನ್ನು ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಕ್ಯಾಪ್ಚರ್ ಕೆಳಗಡೆ ನಿಮಗೆ ಕಲರ್ಸ್ ಅಂತ ಇದೆ. ಸೊ ಕದ್ರಿ ಕೆಳಗಡೆ ಪ್ಲೇಟ್ಲೆಟ್ಸ್ ಅಂತ ಇದೆ. ನಿಮಗೆ ಸ್ಯಾಚುರೇಟೆಡ್ ಆಗಿರಬೇಕಾ, ಇಲ್ಲ ಸಿಂಗಲ್ ಪ್ಲೇಟ್ಲೆಸ್ ಥರ ಬರಬೇಕಾ, ಡಬಲ್ ಬರಬೇಕಾ, ನೋಡಿ ಒಂದಾದ್ಮೇಲೆ ಒಂದು ಬರೀ ಡಬಲ್ ಏರ್ ಬರುತ್ತೆ, ಇಲ್ಲ ಅಂದರೆ ರೆಡ್ ಗ್ರೀನ್ ಬ್ಲೂ ಥರ ಬರುತ್ತೆ. ಇವಾಗ ಗ್ರೀನ್ ಬಂತು, ಬ್ಲೂ ಬಂತು, ಇವಾಗ ರೆಡ್ ಬರುತ್ತೆ, ಆ ಥರ ರೆಡ್ ಗ್ರೀನ್ ಬ್ಲೂ ಥರ ಬರುತ್ತೆ. ಇಲ್ಲ ನನಗೆ ಎಲ್ಲ ಕಲರು ಆಗಲಿ ಅಂತಂದರೆ ನಿಮಗೆ ಸ್ಕ್ಯಾಟರ್ಡ್ ಅಂತ ಕೊಡಿ, ಎಲ್ಲ ಕಲರು ಮಿಕ್ಸ್ ಆಗಿ ಬರುತ್ತೆ. ಮತ್ತು ಅದ್ರ ರೇಟು ಕೂಡ ಇದೆ, ನಿಮ್ಗೆ ಯಾವ ಥರ ಬೇಕಾದರೂ ಇದು ಮಾಡ್ಬೋದು. ಮತ್ತು ಕಲರ್ಫುಲ್ ಬೇಕಾದ್ರೆ ಕಲರ್ಫುಲ್ಲು, ಇಲ್ಲ ಬೇಡ ನನಗೆ ಅಂದರೆ ಅದನ್ನು ನೀವು ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು. ಮತ್ತು ನೀವು ಲೈವ್ ವಾಲ್ಪೇಪರ್ ಅಂತ ಇದೆಯಲ್ಲ, ನಿಮಗೇನೋ ಫ್ಲ್ಯಾಶ್ ಥರ ಏನಾದರೂ ಬೇಕಂದರೆ ಫ್ಲ್ಯಾಶ್ ಥರನೂ ಮಾಡ್ಕೋಬೋದು. ಮತ್ತು ಕ್ಲಿಯರ್ ಬೇಕಾದ್ರೆ ಕ್ಲಿಯರು, ಅದ್ರ ಕೆಳಗಡೆ ನೀವು ಸೆಟ್ ವಾಲ್ಪೇಪರ್ ಅಂತ ಇದೆ, ನೀವು ಈ ಥರದಾದರೂ ನೀವು ಸೆಟ್ ವಾಲ್ಪೇಪರ್ಗೆ ಕೊಡ್ಬೋದು, ವಾಲ್ಪೇಪರು ಸೆಟ್ ಆಗುತ್ತೆ. ನೀವು ಯಾವುದೇ ಥರದಾದರೂ ಸ್ಲೈಡ್ ಆದರೂ ಮಾಡಿದ್ರು ನಿಮಗೆ ಅದೇ ಥರ ಕಲರ್ಸ್ ಫಾರ್ಮೇಷನ್ ಆಗುತ್ತೆ, ನೀವು ನೋಡ್ಬೋದು. ಅದು ಅದೇ ಥರ ಕಲರ್ ಫಾರ್ಮೇಷನ್ ಕೂಡ ಆಗುತ್ತೆ. ನೀವು ಇದನ್ನೆಲ್ಲ ಸೆಟ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಬೇಕಾದರೂ ನೀವು ಸ್ಲೈಡ್ ಮಾಡ್ಕೊಂಡು ಹೋದರೆ ನಿಮಗೆ ಈ ಥರ ಫಾರ್ಮೇಷನ್ ಸಿಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಎಷ್ಟು ಕ್ರಿಯೇಟಿವ್ ಆಗಿದೆ ಮತ್ತು ಲೇಟೆಸ್ಟ್ ಆಗಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಚೆರಿ ವಿತ್ ಪಾಪು ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಧನ್ಯವಾದ.